ಮಗುಜನಿಸಿದ ಆರು ತಿಂಗಳ ಕಾಲ ತಾಯಿ ಹೆದೆಯಾಲನ್ನು ನೀಡಿದರೆ ಮಕ್ಕಳು ರೋಗಮುಕ್ತವಾಗಿ ಬೆಳೆಯಲು ಸಾಧ್ಯ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಎಂಜಿ ಪಾಲಿಯೂರು ತಿಳಿಸಿದ್ದಾರೆ। ತಾಲೂಕಿನ ದಳಸನೂರು ಗ್ರಾಮದಲ್ಲಿ ಸೋಮವಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏರ್ಪಡಿಸಿದ್ದ ಪೋಷಣ್ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಗರ್ಭಿಣಿಯರಿಗೆ ಸೀಮಂತ ಆರು ತಿಂಗಳ ಮಗುವಿಗೆ ಅನ್ನಪ್ರಸರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಗು ಹುಟ್ಟಿದಾಗ ಕನಿಷ್ಠ ಆರು ತಿಂಗಳು ತಾಯಿ ಹಾಲು ನೀಡಬೇಕು ಹಾಗೂ 1000 ದಿನ ಉತ್ತಮವಾದ ಪೋಷಣೆ ಪಾಲನೆ ಮಾಡಿದರೆ ಮಗು ಆರೋಗ್ಯಕರವಾಗಿ ಬೆಳೆದು ಮರಣಕ್ಕೆ ತುತ್ತಾಗುವ ಕಾಯಿಲೆಗಳು ಬರದೆ ಸಮಾಜದಲ್ಲಿ ಆರೋಗ್ಯದಾಯಕವಾಗಿ ಬೆಳವಣಿಗೆ ಆಗುವುದು ಖಚಿತ। ಅದರಿಂದ ಸಾರ್ವಜನಿಕರು ತಮ್ಮ ಮಕ್ಕಳನ್ನು ನಿಮ್ಮ ವ್ಯಾಪ್ತಿಯಲ್ಲಿರುವ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳನ್ನು ದಾಖಲು ಮಾಡಿ ಸಿಗುವ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ। ನಮ್ಮ ಕೆಲವೊಮ್ಮೆ ನಮ್ಮ ಜಿಲ್ಲೆ ಎರಡನೇ ಸ್ಥಾನ ಮೂರನೇ ಸ್ಥಾನ ಹೌದಾ ಎರಡನೇ ಸ್ಥಾನ ಮೂರನೇ ಸ್ಥಾನಕ್ಕೂ ಬಂದಿದ್ದು ಅಷ್ಟಾಗಿ ಪ್ರೋಗ್ರಾಮ್ಸ್ ಅನ್ನು ನಮ್ಮಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮಾಡಿದ್ದಾರೆ। ಮಾಡಿದ ಪ್ರೋಗ್ರಾಮ್ಸ್ ಅನ್ನು ಅಪ್ಲೋಡ್ ಕೂಡ ಆಯಾ ದಿನನೇ ಮಾಡಿದ್ದಾರೆ, ಹಾಗಾಗಿ ನಮ್ಮ ಒಂದು ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು। ಇದಕ್ಕೆಲ್ಲ ಗ್ರಾಮ ಪಂಚಾಯತಿಯಲ್ಲಿ ಆಗಲಿ ಲೋಕಲ್ ಸಮುದಾಯದವರಾಗಲಿ ಬಹಳ ಸಹಕಾರವನ್ನು ಕೂಡ ನಮಗೆ ಕೊಡ್ತಾ ಇದ್ದಾರೆ। ಅದೇ ತರ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಇಟ್ಕೊಂಡಿದ್ವಿ। ಮಹತ್ವ ಏನು ಹೇಳಿದ್ದೀನಿ ಏನಕ್ಕೆ ಅಂತ ತಿಳ್ಕೊಂಡು ಗರ್ಭಿಣಿಯರಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು।